नमस्कार विद्यार्थिगळे, ई विडियोदल्लि नावु 10ने तरगतिय गणितद ओंदु अध्यायवागिरुवंतह समांतर श्रेणी ई कुरितु अध्ययनवन्न माडोण। समांतर श्रेणीगळु अंद्रे एनु, आ कुरितु याव रीतिय लेक्कगळु इदे अन्नोदन्न तिळ्कोळ्ळोण। सो इल्लि हेसरे हेळुव हागे ताविल्लि नोडबहुदु, सम अंतर समांतर श्रेणी। ಇಲ್ಲಿ ಕೆಲವೊಂದು ಸಂಖ್ಯೆಗಳ ಒಂದು ಗುಂಪು ಇದೆ ಅಂತ ತಿಳ್ಕೊಳ್ಳೋಣ। ಉದಾಹರಣೆಗೆ 2 ಇದೆ, 4 ಇದೆ, 6 ಇದೆ, ಮತ್ತೆ 8 ಇದೆ। ಇಲ್ಲಿ ಪ್ರತಿಯೊಂದು ಸಂಖ್ಯೆಗಳ ನಡುವೆ ಏನಾಗಿದೆ ಅಂದ್ರೆ ಅಂತರ 2 ಆಗಿದೆ। ಉದಾಹರಣೆಗೆ ನೋಡಿ, 4 ರಲ್ಲಿ ನೀವು 2 ಅನ್ನು ಕಳೆದ್ರೆ, 4 ರಲ್ಲಿ 2 ಅನ್ನು ಕಳೆದ್ರೆ ನಿಮಗೆ 2 ಉತ್ತರ ಸಿಗುತ್ತೆ। 6 ರಲ್ಲಿ 4 ಅನ್ನು ಕಳೆದ್ರೆ 2 ಉತ್ತರ ಸಿಗುತ್ತೆ। 8 ರಲ್ಲಿ 6 ಅನ್ನು ಕಳೆದ್ರೆ 2 ಉತ್ತರ ಸಿಗುವಂತದ್ದು। ಅಂದ್ರೆ ಪ್ರತಿ ಎರಡು ಈ ಒಂದು ಅಂಕಗಳ ನಡುವಿನ ಒಂದು ಅಂತರ ಇದೆಯಲ್ಲ, ಅದು ಸಮವಾಗಿದೆ ಅಥವಾ ನಿರ್ದಿಷ್ಟವಾಗಿದೆ। ಸೋ ಈ ರೀತಿಯ ಒಂದು ಸಂಖ್ಯೆಗಳ ಶ್ರೇಣಿಗೆ ನಾವು ಏನು ಹೇಳ್ತೇವೆ, ಸಮಾಂತರ ಶ್ರೇಣಿಗಳು ಅಂತ ಹೇಳ್ತೇವೆ। ಇನ್ನು ಈ ಸಮಾಂತರ ಶ್ರೇಣಿಗಳಲ್ಲಿ ನಾವು ಎರಡು ರೀತಿಯ ಸಮಾಂತರ ಶ್ರೇಣಿಗಳನ್ನು ಗುರುತಿಸಬಹುದು। ಒಂದನೇದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಅಂತ। ಪರಿಮಿತ ಅಂದ್ರೆ ಲಿಮಿಟೆಡ್। ತಾವಿಲ್ಲಿ ನೋಡಬಹುದು, 4 ಅಂಕಗಳು ಮಾತ್ರ ಇದೆ, 2 4 6 8 ಒಟ್ಟಾರೆ 4 ಅಂಕಗಳು ಅಥವಾ 4 ಪದಗಳು ಮಾತ್ರ ಇದೆ। ಅದರಿಂದ ಇಂತಹ ಶ್ರೇಣಿಗೆ ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ। ಸಪೋಸ್ ನಾನು ಇಲ್ಲಿ ಏನು ಮಾಡ್ತೇನೆ, 2 4 6 8 ಆದ ನಂತರ ಡಾಟ್ 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 ಈ ರೀತಿ ಡಾಟನ್ನು ಹಾಕ್ತೀನಿ। ಇದರ ಅರ್ಥ ಈ ಒಂದು ಶ್ರೇಣಿ ಮತ್ತೆ ನಿರಂತರವಾಗಿ ಮುಂದೆ ಸಾಗ್ತದೆ। 8 ಆದ ನಂತರ 10 12 14 ಈ ರೀತಿ ಮುಂದೆ ಸಾಗ್ತಾ ಹೋಗುತ್ತೆ। ಈ ರೀತಿಯಂತಹ ಒಂದು ಶ್ರೇಣಿ ಆಗಿಬಿಟ್ರೆ ಅದನ್ನು ನಾವೇನು ಹೇಳ್ತೇವೆ, ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳ್ತೇವೆ। ಓಕೆ, ಇನ್ನು ಬಹಳ ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಮೊದಲ ಒಂದು ಪದವನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಮೊದಲ ಪದವನ್ನು ನಾವು ಎ ಅಂತ ಹೇಳ್ತೇವೆ। ನಂತರ ಈ ಎರಡು ಪದಗಳ ನಡುವೆ ಇರುವಂತಹ ಒಂದು ವ್ಯತ್ಯಾಸ ಡಿಫ್ರೆನ್ಸ್ ಅನ್ನು ನಾವು ಡಿ ಅಂತ ಹೇಳ್ತೇವೆ। ಸೊ ಇಲ್ಲಿ ಮೊದಲನೇ ಪದ ಏನಾಯಿತು, ಎ ಅಂತ ಆಯಿತು, ನಂತರ ಡಿಫ್ರೆನ್ಸ್ ಏನಿದೆಯಲ್ಲ ವ್ಯತ್ಯಾಸ, ಅದಕ್ಕೆ ನಾವು ಡಿ ಅಂತ ಹೇಳ್ತೇವೆ। ಇನ್ನು ಕೊನೆಯ ಪದ, ಒಂದು ಪರಿಮಿತ ಸಮಾಂತರ ಶ್ರೇಣಿಯಲ್ಲಿರುವಂತಹ ಕೊನೆಯ ಪದಕ್ಕೆ ನಾವು ಎ ಎನ್ ಅಂತ ಹೇಳ್ತೇವೆ ಅಥವಾ ಎಲ್ ಅಂತ ಕೂಡ ಹೇಳ್ತೇವೆ, ಲಾಸ್ಟ್ ನಂಬರ್ ಅಂತ ಕೂಡ ಹೇಳ್ತೇವೆ। ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಎನ್ ಅನ್ನುವಂಥದ್ದು, ಎನ್ ಎನ್ ಅಂದರೆ ಏನು, ಎನ್ ಅಂದರೆ ಎಷ್ಟು ಪದಗಳು ಈ ಒಂದು ಶ್ರೇಣಿಯಲ್ಲಿ ಇದೆ ಅದನ್ನೇ ಎನ್ ಹೇಳ್ತೇವೆ। ಉದಾಹರಣೆಗೆ ಇಲ್ಲಿ 1 2 3 4 4 ಪದಗಳು ಇದೆ, ಅದರಿಂದ ಎನ್ ಅನ್ನುವಂಥದ್ದು ಏನಾಗುತ್ತೆ, 4 ಒಟ್ಟಾರೆ ಪದಗಳ ಸಂಖ್ಯೆಯನ್ನು ಎನ್ ಅಂತ ಹೇಳ್ತೇವೆ। ಇನ್ನು ಇಲ್ಲಿ ಕೆಲವೊಂದು ಸೂತ್ರಗಳು ಬರ್ತದೆ, ಅದನ್ನು ನಾವು ಅಭ್ಯಾಸವನ್ನು ಸಾಲ್ವ್ ಮಾಡ್ತಿರುವಾಗ, ಪರಿಹಾರ ಮಾಡ್ತಿರುವಾಗ ಆ ಕುರಿತು ಅಧ್ಯಯನ ಮಾಡೋಣ। ಭಾಗ 1 ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ 1.1 ಅನ್ನು ಆ ಅಭ್ಯಾಸದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ದೇನೆ। ಅವುಗಳ ವಿಡಿಯೋಗಳನ್ನು, ಆ ವಿಡಿಯೋಗಳ ಲಿಂಕ್ಗಳನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಆ ಒಂದು ಲಿಂಕ್ಗಳನ್ನು ಹಾಕಿದ್ದೇನೆ। ಅಲ್ಲಿಂದ ತಾವು ಸಂಪೂರ್ಣ ಅಭ್ಯಾಸದ ಲೆಕ್ಕಗಳನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅನ್ನೋದನ್ನು ಕಲಿಬಹುದಾಗಿದೆ। ಅಭ್ಯಾಸ 1.1 ಇದೆ, ಇದರಲ್ಲಿ ಮೊದಲನೇ ಲೆಕ್ಕ ಯಾವ ರೀತಿ ಕೇಳಿದರೆ, ಒಂದನೇದು ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸಮಾಂತರ ಶ್ರೇಣಿ ಯಾವುದು ಮತ್ತು ಏಕೆ ಅಂತ ಹೇಳಬೇಕು. ಸೊ ಯಾವುದನ್ನು ಸಮಾಂತರ ಶ್ರೇಣಿ ಹೇಳ್ತೇವೆ, ಅಲ್ಲಿ ಡಿಫ್ರೆನ್ಸ್ ಡಿ ವ್ಯತ್ಯಾಸ ಎಲ್ಲವೂ ಕಡೆ ನಿರ್ದಿಷ್ಟವಾಗಿರಬೇಕು, ಒಂದೇ ರೀತಿ ಬಂದಿರಬೇಕು, ಸಮ ಅಂತರ ಇರಬೇಕು. ಆ ರೀತಿ ಆಯ್ತಂದರೆ ಅದು ಸಮಾಂತರ ಶ್ರೇಣಿ ಆಗತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಏನಿದೆ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿರಂತೆ ಇರುತ್ತದೆ. ಬನ್ನಿ ಈ ಲೆಕ್ಕವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲನೇ ಒಂದು ಕಿಲೋಮೀಟರ್ಗೆ ನಾವು ಎಷ್ಟು ರೂಪಾಯಿ ಕೊಡಬೇಕು, 15 ರೂಪಾಯಿಗಳನ್ನು ಕೊಡಬೇಕಾಗಿದೆ. ಅದರಿಂದ ಎ ಒನ್ ಅಂದರೆ 15,
ಮೊದಲನೇ ಪದ 15. ನಂತರ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿಯನ್ನು ಎಕ್ಸ್ಟ್ರಾ ಕೊಡ್ತಾ ಹೋಗಬೇಕಾಗತ್ತೆ. ಅದರಿಂದ ನಮಗೆ 8 ಅನ್ನು ಕಂಡುಹಿಡಿಯುವಾಗ ನಾವು 8 ಕೂಡಿಸ್ಬೇಕಾಗತ್ತೆ. ಸೊ 15ಕ್ಕೆ 8 ಕೂಡಿಸಿದಾಗ ಎಷ್ಟು ಬರುತ್ತೆ? 23 ಬರುತ್ತೆ. ಅದು A2 ಆಯಿತು, ಎರಡನೇ ಪದ. ಇನ್ನು A3 ಕಂಡುಹಿಡಿಬೇಕಂದ್ರೆ A3 ಕಂಡುಹಿಡಿಬೇಕಂದ್ರೆ ಈ 23ಕ್ಕೆ ಮತ್ತೆ ನಾವು ಏನು ಮಾಡಬೇಕು? 8 ಕೂಡಿಸ್ಬೇಕು. ಅವಾಗ ಎಷ್ಟು ಬರುತ್ತೆ? 31 ಬರ್ತದೆ. ಸೊ ಇದೇ ರೀತಿ ಏನಾಗುತ್ತೆ, ಪ್ರತಿಯೊಂದು ಕಿಲೋಮೀಟರ್ಗೆ 8 ಅಥವಾ 8 ಕೂಡಿಸ್ತಾ ಹೋಗುವಂಥದ್ದು. ಇಲ್ಲಿ ವ್ಯತ್ಯಾಸ ನಿರ್ದಿಷ್ಟವಾಗಿದೆ 8. ಅದರಿಂದ ಇದೊಂದು ಏನಾಗಿದೆ, ಸಮಾಂತರ ಶ್ರೇಣಿ ಆಗಿದೆ. ಇನ್ನು ನಾನು ಎರಡನೇ ಲೆಕ್ಕಕ್ಕೆ ಹೋಗ್ತೇನೆ. ಎರಡನೇ ಲೆಕ್ಕ ಏನು ಕೊಟ್ಟಿದ್ದಾರೆ? ಸೊ ಎರಡನೇ ಲೆಕ್ಕದಲ್ಲಿ ತಾವು ನೋಡ್ಬೋದು, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರಿನಲ್ಲಿರುವ ಅನಿಲದ 1/4 ಅಂದರೆ ಕಾಲು ಭಾಗದಷ್ಟು ಅನಿಲವನ್ನು ಹೊರಗೆ ತೆರೆಗಿದರೆ ಉಳಿಯುವ ಅನಿಲದ ಪ್ರಮಾಣ ಅಂತ ಕೇಳಿದ್ದಾರೆ. ಬನ್ನಿ, ಈ ಲೆಕ್ಕ ಯಾವ ರೀತಿ ಮಾಡುವುದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಮೊದಲನೇ ಪದ A1 ಏನಾಗತ್ತೆ? 1V ಆಗತ್ತೆ. ಯಾಕಂದರೆ ಸಿಲಿಂಡರ್ನಲ್ಲಿರುವಂತಹ ಒಂದು ಅನಿಲ ನಾವು ವಿ ಅಂತ ತಗೊಳ್ಳೋಣ, 1V ಆಗತ್ತೆ. ಈಗ A2 ಎಷ್ಟಾಗತ್ತೆ? A2 ಕಂಡುಹಿಡಿಬೇಕಂದ್ರೆ ಈಗ ಪ್ರತಿ ಬಾರಿ ಸಿಲಿಂಡರಿನಿಂದ 1/4 ಅನಿಲವನ್ನು ಹೊರಗಡೆ ತೆಗೆಯಲಾಗ್ತದೆ. ಆ ವಾಯುರೇಚಕದಿಂದ 1/4 ಭಾಗದಷ್ಟು ಅನಿಲ ಹೊರಗಡೆ ತೆಗೆಯಲಾಗ್ತದೆ. ಅದರಿಂದ 1 - 1/4 ಮಾಡಬೇಕಾಗತ್ತೆ. ಸೊ ಇಲ್ಲಿ ಲಸಾ 4. ಸೊ 4 - 1 ಬರುತ್ತೆ. ಇಲ್ಲಿ ಉತ್ತರ 3/4 ಇಲ್ಲಿ ಬರುವಂಥದ್ದು ಉತ್ತರ. ಸೊ ಅದರಿಂದ A2 3/4 V ಅಂತ ಆಗತ್ತೆ. ಇನ್ನು A3 ಕಂಡುಹಿಡಿಬೇಕಂದ್ರೆ ಮತ್ತೆ ನಾವೇನು ಮಾಡಬೇಕು? ಇಲ್ಲಿರುವಂತಹ 1/4 ಅನಿಲವನ್ನು ಹೊರಗಡೆ ತೆಗಿಬೇಕಾಗತ್ತೆ. ಅಂದರೆ 3/4 - 3/4 × 1/4 ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ, 3/4 - ಇವೆರಡು ಗುಣಾಕಾರ ಮಾಡಿದಾಗ 3/16 ಬರುವಂಥದ್ದು. ಸೊ 16 ಇಲ್ಲಿ ಲಸ ಅಂತ ತಗೊಂಡ್ರೆ ಎಷ್ಟಾಗತ್ತೆ? 4 × 4 = 16, ಅದರಿಂದ 3 × 4 = 12 - 3. ಸೊ ಉತ್ತರ ಎಷ್ಟು ಬರುತ್ತಂದರೆ 12 × 3 ಹೋದರೆ 9/16 ಬರುವಂಥದ್ದು. ಸೊ ಇಲ್ಲಿ ತಾವು ನೋಡ್ಬೋದು, A1 1V, A2 3/4V, ಮತ್ತು A3 9/16V ಅಂತ ಬರುತ್ತೆ. ಈಗ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ನೋಡೋಣ. ಸೊ ಈ ರೀತಿಯಲ್ಲಿ 3 ಪದಗಳು ಇದೆ, 1V, 3/4V ಮತ್ತು 9/16V. ಈಗ ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲ ಅಂತ ತಿಳ್ಕೊಳ್ಬೇಕಂದ್ರೆ A2 - A1 ಮಾಡಬೇಕಾಗತ್ತೆ. ಸೊ ಇಲ್ಲಿ 3/4 - 1 ಅಂತ ಮಾಡಬೇಕು. ಸೊ ಇದನ್ನು ಮೈನಸ್ ಮಾಡಬೇಕಂದ್ರೆ ಇಲ್ಲಿ ಲಸ 4. ಸೊ 3 - ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಇಟ್ಕೊಳ್ಬೇಕು. ಸೊ ಅದರಿಂದ ಇಲ್ಲಿ 4 ಬರುತ್ತೆ. ಸೊ ಉತ್ತರ ಇಲ್ಲಿ -1/4 ಅಂತ ಬರುತ್ತೆ. ಸೊ -1/4 ಅನ್ನುವಂಥದ್ದು ಇಲ್ಲಿ ವ್ಯತ್ಯಾಸ ಆಗಿದೆ. ನಂತರ ಈಗ A3 - A2 ಮಾಡೋಣ, ಎಷ್ಟು ಬರುತ್ತೆ ಉತ್ತರ ಅನ್ನೋದನ್ನು ನೋಡೋಣ. 9/16 ಮೈನಸ್ ಏನು ಮಾಡಬೇಕು? 3/4 ಮಾಡಬೇಕು. ಇಲ್ಲಿ ಲಸ ಎಷ್ಟಾಗತ್ತೆ? 16. ಸೊ ಅದರಿಂದ 9 - 4 = 16, 3 - 4 = 12 ಆಗತ್ತೆ. ಉತ್ತರ ಇಲ್ಲಿ -3/16 V ಬರುವಂಥದ್ದು. ಇನ್ನು ತಾವಿಲ್ಲಿ ನೋಡ್ಬೋದು, ವ್ಯತ್ಯಾಸದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಡಿ ಇಲ್ಲಿ -1/4 ಇದೆ, ಇಲ್ಲಿ ಡಿ -3/16 ಇದೆ. ಅದರಿಂದ ಇದು ಸಮಾಂತರ ಶ್ರೇಣಿಗೆ ಉದಾಹರಣೆ ಆಗಿಲ್ಲ.